ಜೈ ಹಿಂದ್ ಮೊದಲ ವಾಕ್ಯ ಈ ರೀತಿ ಇದೆ, ನಗುತ್ತಾ ಇರು, ನಗ್ತಾ ನಗ್ತಾ ಇರು ಅಂತ ಹೇಳ್ತೀವಲ್ಲ, ಕೀಪ್ ಆನ್ ಲಾಫಿಂಗ್, ಕೀಪ್ ಆನ್ ಲಾಫಿಂಗ್. ಇದೇನು ದೊಡ್ಡ ವಿಷಯ ಅಲ್ಲ, ಇದೇನು ದೊಡ್ಡ ವಿಷಯ ಅಲ್ಲ, ಡೋಂಟ್ ವರಿ ಅಂತೀವಲ್ಲ, ಇಟ್ಸ್ ನೋ ಬಿಗ್ ಡೀಲ್, ಇಟ್ಸ್ ನೋ ಬಿಗ್ ಡೀಲ್. ಎಲ್ಲವೂ ತಯಾರಿದೆ, ಎಲ್ಲವೂ ಕೂಡ ರೆಡಿ ಇದೆ ಅಂತ ಹೇಳೋದಕ್ಕೆ ಎವ್ರಿಥಿಂಗ್ ಈಸ್ ರೆಡಿ, ಎವ್ರಿಥಿಂಗ್ ಈಸ್ ರೆಡಿ. ಇಲ್ಲಿಂದ ಹೊರಟು ಹೋಗು, ಇಲ್ಲಿಂದ ಹೊರಟು ಹೋಗು, ಇಲ್ಲಿ ಇರಬೇಡ ಅನ್ನೋದಕ್ಕೆ ಗೋ ಅವೇ ಫ್ರಮ್ ಹಿಯರ್, ಗೋ ಅವೇ ಫ್ರಮ್ ಹಿಯರ್. ನಾನು ಹೊರಡೋದ್ರಲ್ಲಿದ್ದೆ, ಇನ್ನೇನು ನಾನು ಹೊರಡೋದ್ರಲ್ಲಿದ್ದೆ ಅಂತ ಹೇಳೋದಕ್ಕೆ ಐ ವಾಸ್ ಅಬೌಟ್ ಟು ಗೋ, ಐ ವಾಸ್ ಅಬೌಟ್ ಟು ಗೋ. ನೀನು ಎಲ್ಲಿಗೆ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ದೆ ನೀನು ಕೇಳೋದಕ್ಕೆ ವೇರ್ ಡಿಡ್ ಯು ಗೋ, ವೇರ್ ಡಿಡ್ ಯು ಗೋ. ಇದು ನಿನ್ನ ನಿರ್ಧಾರವಾಗಿತ್ತು, ನನ್ನದಲ್ಲ, ಇದು ನಿನ್ನ ಡಿಸಿಷನ್ ಆಗಿತ್ತು, ನನಗೆ ಯಾಕೆ ಬ್ಲೇಮ್ ಮಾಡ್ತೀಯಾ, ಇದು ನನ್ನ ಡಿಸಿಷನ್ ಅಲ್ಲ ಅಂತ ಹೇಳ್ತೀವಲ್ಲ. ಇಟ್ ವಾಸ್ ಯುವರ್ ಡಿಸಿಷನ್ ನಾಟ್ ಮೈನ್, ಇಟ್ ವಾಸ್ ಯುವರ್ ಡಿಸಿಷನ್ ನಾಟ್ ಮೈನ್. ನನಗೆ ಮತ್ತೆ ತೋರಿಸು, ನನಗೆ ಇನ್ನೊಂದು ಸರಿ ತೋರಿಸೋದನ್ನ ಅನ್ನೋದಕ್ಕೆ ಶೋ ಮೀ ಅಗೈನ್, ಶೋ ಮೀ ಅಗೈನ್. ನಿನಗೆ ಏನು ಮಾಡಬೇಕು ಅನಿಸುತ್ತೋ ಮಾಡು, ನಿನಗೆ ಏನು ಮಾಡಬೇಕು ಅನಿಸುತ್ತೋ ಅದನ್ನೇ ಮಾಡು ಅನ್ನೋದಕ್ಕೆ ಡೂ ವಾಟ್ ಎವರ್ ಯು ವಾಂಟ್ ಟು ಡೂ, ಡೂ ವಾಟ್ ಎವರ್ ಯು ವಾಂಟ್ ಟು ಡೂ. ನೀರು ಕಲುಷಿತವಾಗಿದೆ, ನೀರು ಕೊಳಕಾಗಿದೆ, ನೀರು ಕ್ಲೀನಾಗಿಲ್ಲ ಅನ್ನೋದಕ್ಕೆ ದ ವಾಟರ್ ಈಸ್ ಡರ್ಟಿ, ದ ವಾಟರ್ ಈಸ್ ಡರ್ಟಿ. ನೀನು ಹೋಗಬಲ್ಲೆ, ನಿನ್ನ ಹತ್ರ ಹೋಗೋಕ್ಕಾಗತ್ತೆ, ನೀನು ಹೋಗಬಲ್ಲೆ ಅನ್ನೋದಕ್ಕೆ ಯು ಕ್ಯಾನ್ ಗೋ, ಯು ಕ್ಯಾನ್ ಗೋ. ಅವನು ಅಮೇರಿಕದಲ್ಲಿ ವಾಸಿಸುತ್ತಾನೆ, ಅವನು ಅಮೇರಿಕದಲ್ಲಿರೋದು ಮಾರಯ್ಯ ಹೇಳ್ತೀವಲ್ಲ, ಹಿ ಲಿವ್ಸ್ ಇನ್ ಅಮೇರಿಕಾ, ಹಿ ಲಿವ್ಸ್ ಇನ್ ಅಮೇರಿಕಾ. ನಾನು ನಿನ್ನನ್ನು ಒಪ್ಪುತ್ತೇನೆ, ಒಪ್ಪುತ್ತೇನೆ ಅಂದರೆ ನೀನು ಹೇಳಿದ್ದಕ್ಕೆ ನನ್ನದು ಒಪ್ಪಿಗೆ ಇದೆ ಅನ್ನುವ ಅರ್ಥ. ಐ ಅಗ್ರಿ ವಿತ್ ಯು, ಐ ಅಗ್ರಿ ವಿತ್ ಯು. ನಮಗೆ ನಿಮ್ಮ ಸಹಾಯ ಬೇಕು, ನಮಗೆ ನಿಮ್ಮ ಹೆಲ್ಪ್ ಬೇಕು ಅನ್ನೋದಕ್ಕೆ ವಿ ನೀಡ್ ಯುವರ್ ಹೆಲ್ಪ್, ವಿ ನೀಡ್ ಯುವರ್ ಹೆಲ್ಪ್. ನಾನು ಅಲ್ಲಿಗೆ ಆಗಾಗ ಹೋಗುತ್ತೇನೆ, ನಾನು ಅಲ್ಲಿಗೆ ಅವಾಗ ಅವಾಗ ಹೋಗ್ತೀನಿ ಅನ್ನೋದಕ್ಕೆ ಐ ಆಫನ್ ಗೋ ದೇರ್, ಐ ಆಫನ್ ಗೋ ದೇರ್. ಮನೆಗೆ ಬೆಂಕಿ ತಗುಲಿದೆ, ಮನೆಗೆ ಬೆಂಕಿ ಬಿದ್ದಿದೆ ಅನ್ನೋದಕ್ಕೆ ದ ಹೌಸ್ ಈಸ್ ಆನ್ ಫೈರ್, ದ ಹೌಸ್ ಈಸ್ ಆನ್ ಫೈರ್. ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ, ಸತ್ಯ ಯಾವಾಗಲೂ ಕಹಿಯಾಗೇ ಇರುತ್ತೆ ಅನ್ನೋದಕ್ಕೆ ದ ಟ್ರೂತ್ ಈಸ್ ಆಲ್ವೇಸ್ ಬಿಟರ್, ದ ಟ್ರೂತ್ ಈಸ್ ಆಲ್ವೇಸ್ ಬಿಟರ್. ಇಡೀ ನಗರಕ್ಕೆ ಅವನು ಗೊತ್ತು, ಇಡೀ ಸಿಟಿಗೆ ಅವನು ಯಾರಂತ ಗೊತ್ತು ಅಂತೀವಲ್ಲ, ದ ಎಂಟೈರ್ ಸಿಟಿ ನೋಸ್ ಹಿಮ್, ದ ಎಂಟೈರ್ ಸಿಟಿ ನೋಸ್ ಹಿಮ್. ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಿ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಗೊತ್ತಾಗ್ತಿಲ್ಲ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಿ ಕೇಳ್ತೀವಲ್ಲ, ಹೂ ಆರ್ ಯು ಟಾಕಿಂಗ್ ಅಬೌಟ್, ಹೂ ಆರ್ ಯು ಟಾಕಿಂಗ್ ಅಬೌಟ್. ಈ ಬ್ಯಾಗ್ ತುಂಬ ತೂಕವಿದೆ, ಈ ಬ್ಯಾಗ್ ಇದೆಯಲ್ಲ ಅದು ತುಂಬ ವೆಯ್ಟ್ ಇದೆ ಅನ್ನೋದಕ್ಕೆ ದಿಸ್ ಬ್ಯಾಗ್ ಈಸ್ ವೆರಿ ಹೆವಿ, ದಿಸ್ ಬ್ಯಾಗ್ ಈಸ್ ವೆರಿ ಹೆವಿ. ನನಗೆ ನೆಮ್ಮದಿಯಿಂದ ಬದುಕಲು ಬಿಡಿ, ನನಗೆ ನೆಮ್ಮದಿಯಿಂದ ಬದುಕೋಕೆ ಬಿಡು ಅನ್ನೋದಕ್ಕೆ ಲೆಟ್ ಮೀ ಲಿವ್ ಪೀಸ್ಫುಲಿ, ಲೆಟ್ ಮೀ ಲಿವ್ ಪೀಸ್ಫುಲಿ. ನಾನು ಯಾವಾಗಲೂ ನಿನಗೆ ಏನನ್ನೂ ಹೇಳಿಲ್ಲ, ನಿನಗೆ ನಾನು ಯಾವತ್ತೂ ಕೂಡ ಏನೂ ಹೇಳಿಲ್ಲ ಅನ್ನೋದಕ್ಕೆ ಐ ನೆವರ್ ಸೆಡ್ ಎನಿಥಿಂಗ್ ಟು ಯು, ಐ ನೆವರ್ ಸೆಡ್ ಎನಿಥಿಂಗ್ ಟು ಯು. ನೀನು ಇದರಿಂದ ತಪ್ಪಿಸಿಕೊಳ್ಳಲಾರೆ, ಇದರಿಂದ ತಪ್ಪಿಸ್ಕೊಳ್ಳೋಕೆ ನಿಂಗೆ ಆಗಲ್ಲ ಅನ್ನೋದಕ್ಕೆ ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್, ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ನಾನು ಮತ್ತೊಮ್ಮೆ ಯೋಚಿಸಿದೆ, ನಾನು ಇನ್ನೊಂದು ಸರಿ ಯೋಚನೆ ಮಾಡಿದೆ ಅನ್ನೋದಕ್ಕೆ ಐ ಥಾಟ್ ಒನ್ಸ್ ಅಗೇನ್, ಐ ಥಾಟ್ ಒನ್ಸ್ ಅಗೇನ್. ಅವನ ಕುರಿತು ತಮಾಷೆ ಮಾಡಬೇಡ, ಅವನ ಬಗ್ಗೆ ಕಾಮಿಡಿ ಮಾಡಬೇಡ, ಅವನ ಬಗ್ಗೆ ತಮಾಷೆ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಮೇಕ್ ಫನ್ ಆಫ್ ಹಿಮ್, ಡೋಂಟ್ ಮೇಕ್ ಫನ್ ಆಫ್ ಹಿಮ್. ನನ್ನ ಶರ್ಟನ್ನು ತೊಳಿ, ನನ್ನ ಶರ್ಟನ್ನು ವಾಶ್ ಮಾಡು ಅನ್ನೋದಕ್ಕೆ ವಾಶ್ ಮೈ ಶರ್ಟ್, ವಾಶ್ ಮೈ ಶರ್ಟ್. ದಯವಿಟ್ಟು ಬೇರೆಯವರಿಗೆ ಹೇಳಬೇಡ, ಪ್ಲೀಸ್ ಬೇರೆಯವ್ರಿಗೆ ಮಾತ್ರ ಹೇಳಬೇಡ ಅಂತೀವಲ್ಲ, ಡೋಂಟ್ ಟೆಲ್ ಅದರ್ಸ್ ಪ್ಲೀಸ್, ಡೋಂಟ್ ಟೆಲ್ ಅದರ್ಸ್ ಪ್ಲೀಸ್. ರಿಮೋಟ್ ಎಲ್ಲಿದೆ, ರಿಮೋಟ್ ಎಲ್ಲಿದೆ ಕಾಣ್ತಿಲ್ಲ ಅಲ್ಲ ಅನ್ನೋದಕ್ಕೆ ವೇರ್ ಇಸ್ ದ ರಿಮೋಟ್, ವೇರ್ ಇಸ್ ದ ರಿಮೋಟ್. ನನಗೆ ಯಾವುದೇ ಅಭ್ಯಂತರ ಇಲ್ಲ, ನನಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ, ಐ ಹ್ಯಾವ್ ನೋ ಅಬ್ಜೆಕ್ಷನ್, ಐ ಹ್ಯಾವ್ ನೋ ಅಬ್ಜೆಕ್ಷನ್. ನೀನು ಅವನಿಗೆ ಯಾಕೆ ಹೋಗಲು ಬಿಟ್ಟೆ, ನೀನು ಯಾಕೆ ಅವನಿಗೆ ಹೋಗೋಕ್ಕೆ ಬಿಟ್ಟೆ, ವೈ ಡಿಡ್ ಯು ಲೆಟ್ ಹಿಮ್ ಗೋ, ವೈ ಡಿಡ್ ಯು ಲೆಟ್ ಹಿಮ್ ಗೋ. ನಾನು ಈಗ ಹೋಗಲೇಬೇಕು, ನಾನು ಇವಾಗ ಹೋಗಲೇಬೇಕು, ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.